ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಭೂಮಿ ಮೇಲೆ ಆ ದೇವರು ಏನೇ ಸೃಷ್ಟಿ ಮಾಡಿದ್ರು ಅದಕ್ಕೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಇರುತ್ತೆ, ಹಾಗೇನೆ ತನ್ನದೇ ಆದಂತಹ ಮಹತ್ವ ಇರುತ್ತೆ. ಅಂಥದ್ರಲ್ಲಿ ನಾವು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಕಲ್ಲಂಗಡಿ ಅಂತ ಏನು ಹೇಳ್ತೀವಿ, ವಾಟರ್ ಮೆಲನ್ ಅಂತ ನಾವು ಏನು ಹೇಳ್ತೀವಿ ಫ್ರೂಟು, ಇದರ ಒಂದು ಬೀಜ ಅಂದರೆ ವಾಟರ್ ಮೆಲನ್ ಸೀಡ್ಸನ್ನು ನಾವು ಸಹಜವಾಗಿ ಎಲ್ಲರೂ ಸಹ ಅದನ್ನು ತಿನ್ನೋದಿಲ್ಲ. ಓನ್ಲಿ ಫ್ರೂಟ್ಸ್ ಮಾತ್ರ ತಿಂದು ಅದರ ಒಂದು ಬೀಜವನ್ನು ನಾವು ಎಸೀತೀವಿ ಅಂತಲೇ ಹೇಳ್ಬೋದು, ಉಗ್ಗಿತೀವಿ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಮಹಿಳೆ ಹಾಗೂ ಪುರುಷ ಬೇಬಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ, ಇನ್ ಕೇಸ್ ಮಹಿಳೆಯರಲ್ಲಿ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ, ಹಾಗೆ ಪುರುಷರಲ್ಲಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ, ತುಂಬಾ ಸ್ಪರ್ಮ್ಸ್ ಡಿಫೆಕ್ಟ್ ಆಗಿದೆ, ಹಾಗೆಯೇ ಸ್ಪರ್ಮ್ನ ಒಂದು ಹೆಲ್ತ್ ಚೆನ್ನಾಗಿರಲ್ಲ, ಓವರಾಲ್ ಸ್ಪರ್ಮ್ನ ಮೋಫೋಲಜಿ ಚೆನ್ನಾಗಿರಲ್ಲ, ಹಾಗೆಯೇ ಮಹಿಳೆಯರಿಗೆ ಬಂದರೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗುತ್ತೆ ಬಟ್ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ಮೇಲೆ ಮಿಸ್ಕ್ಯಾರಿಯೇಜ್ ಆಗುತ್ತೆ. ಈ ರೀತಿ ಎಲ್ಲ ಒಂದು ಕಂಡೀಷನಲ್ಲಿ ಮಹಿಳೆ ಹಾಗೂ ಪುರುಷ ಈ ಒಂದು ವಾಟರ್ ಮೆಲನ್ ಸೀಡ್ಸ್ ಕಲ್ಲಂಗಡೆ ಬೀಜವನ್ನು ಯಾವ ಪ್ರಮಾಣದಲ್ಲಿ ಪ್ರತಿನಿತ್ಯ ಸೇವನೆ ಮಾಡಬೇಕು, ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇನ್ ಡೀಟೇಲ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ಫರ್ಟಿಲಿಟಿ ಕಪಲ್ಸ್ ಯಾರಿಗೆಲ್ಲ ಇದ್ದಾರೆ ಅವರಿಗೆ ನನ್ನ ಒಂದು ಚಾನಲ್ನಲ್ಲಿ ನಾನು ಅನೇಕ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಸೊ ಆ ಎಲ್ಲ ವಿಡಿಯೋಸ್ಗಳು ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಥೈರಾಯ್ಡ್, ಇನ್ನೂ ಹತ್ತು ಹಲವಾರು ಕಂಡೀಷನ್ಗಳಿಗೆ ನಾನು ಅದರದೇ ಆದಂತಹ ಪರ್ಟಿಕ್ಯುಲರ್ ನಾನು ಸೊಲ್ಯೂಷನ್ನ ಹೇಳಿದ್ದೀನಿ. ಆ ವಿಡಿಯೋಸ್ಗಳನ್ನೆಲ್ಲ ನೀವು ಒಂದೂ ತಪ್ಪದೆ ನೋಡಬೇಕು. ನೀವು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ವಿಡಿಯೋಸ್ ನೋಡಿ ಸಕ್ಸಸ್ಫುಲ್ಲಿ ಕನ್ಸೀವ್ ಆಗಬೇಕು ಅಂತ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡಿಕೊಡಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ವಾಟರ್ ಮೆಲನ್ ಸೀಡ್ಸ್ ಅಂದರೆ ಕಲ್ಲಂಗಡಿ ಬೀಜ ಏನಿದೆ ಇದನ್ನು ತಿನ್ನೋದ್ರಿಂದ ಮಹಿಳೆಯರಲ್ಲಿ ನಾನು ಮೊದಲೇ ಹೇಳಿದಾಗೆ ಎಗ್ ಕ್ವಾಲಿಟಿ ಯಾರಿಗೆಲ್ಲ ಚೆನ್ನಾಗಿರಲ್ಲ, ಡ್ಯೂ ಟು ಲೋ ಎಗ್ ಕ್ವಾಲಿಟಿ ಅವರಿಗೆ ಪದೇ ಪದೇ ಮಿಸ್ಕ್ಯಾರಿಯೇಜ್ ಆಗ್ತಾ ಇರುತ್ತೆ. ಹೌದು ಫ್ರೆಂಡ್ಸ್, ಎಗ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗಿನ ಒಂದು ಜನರೇಷನಲ್ಲಿ, ಡ್ಯೂ ಟು ಸ್ಟ್ರೆಸ್ ಅಂತಲೇ ಹೇಳ್ಬೋದು, ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಲೇ ಹೇಳ್ಬೋದು, ಡ್ಯೂ ಟು ಅವರ್ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು, ಮಹಿಳೆಯ ಒಂದು ಎಗ್ ಕ್ವಾಲಿಟಿ ತುಂಬ ಚಿಕ್ಕ ವಯಸ್ಸಿನಿಂದಲೇ ಅಷ್ಟು ಏನು ಚೆನ್ನಾಗಿರೋದಿಲ್ಲ. ಓಕೆನಾ? ಸೊ ಇಂಥ ಒಂದು ಕಂಡೀಷನಲ್ಲಿ ಮಹಿಳೆ ಕನ್ಸೀವ್ ಆದರೂ ಕೂಡ ಮಿಸ್ಕ್ಯಾರೇಜ್ ಆಗುವಂತಹ ಸಂಭವ ಇರುತ್ತೆ. ಸೊ ಇಂಥವರು, ಇಂಥ ಮಹಿಳೆಯರು ಪ್ರತಿನಿತ್ಯ ಈ ಒಂದು ವಾಟರ್ ಮೆಲನ್ ಸೀಡ್ಸ್ನ ಅವರ ಒಂದು ಡೈಲಿ ಡಯೆಟಲ್ಲಿ ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ, ಒಂದರಿಂದ ಎರಡು ಚಮಚ ಮಾತ್ರ ಪ್ರತಿನಿತ್ಯ ಅವರು ತಿನ್ನೋದ್ರಿಂದ ಎಗ್ ಕ್ವಾಲಿಟಿಲಿ ತುಂಬಾ ಒಳ್ಳೆಯ ಇಂಪ್ರೂವ್ಮೆಂಟ್ಸ್ನ ಕಾಣ್ಬೋದು, ಹಾಗೆಯೇ ಸಕ್ಸಸ್ಫುಲ್ ಆಗಿ ಬೇಗನೆ ಕನ್ಸೀವ್ ಆಗ್ಬೋದು ಅಂತಲೇ ಹೇಳ್ಬೋದು. ಇವಾಗ ಬಂದರೆ ಪುರುಷರು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಫ್ರೆಂಡ್ಸ್ ಪುರುಷರಿಗೂ ಕೂಡ ಸೇಮ್ ಡೈಲಿ ಒಂದರಿಂದ ಎರಡು ಚಮಚ ಇದನ್ನು ತಿನ್ನೋದ್ರಿಂದ ಪುರುಷರ ಸ್ಪರ್ಮ್ ಒಂದು ಏನಿದೆ, ಸ್ಪರ್ಮ್ಸ್ನ ಡಿಫೆಕ್ಟ್ ಏನಿರುತ್ತೆ, ಸ್ಪರ್ಮ್ಸಲ್ಲಿ ಡ್ಯಾಮೇಜ್ ಏನಿರುತ್ತೆ, ಡಿ ಎನ್ ಎ ಡ್ಯಾಮೇಜ್ ಏನಿರುತ್ತೆ ಅದನ್ನೆಲ್ಲ ತುಂಬಾ ಇದು ಕ್ಯೂರ್ ಮಾಡುತ್ತೆ, ಒಳ್ಳೆ ಹೆಲ್ದಿ ಸ್ಪರ್ಮ್ಸ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ವಾಟರ್ ಮೆಲನ್ ಸೀಡ್ಸ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದರಲ್ಲಿ ಎಲ್ ಆರ್ಜಿನಿನ್ ಹಾಗೆ ಗ್ಲುಟಾಥಿಯೋನ್ ಇದ್ದು, ಇದು ಪಿ ಸಿ ಓ ಡಿ, ಪಿ ಸಿ ಓ ಎಸ್ ಕಂಡೀಷನಲ್ಲಿ ಯಾರೆಲ್ಲ ಮಹಿಳೆಯರು ಇರ್ತಾರೆ ಅವರಿಗೆ ತುಂಬಾ ಸಹಾಯ ಮಾಡುತ್ತೆ ಪ್ರೆಗ್ನೆನ್ಸಿ ಹೊಂದಲಿಕ್ಕೆ. ಹಾಗೆಯೇ ಇದರಲ್ಲಿ ಲೈಕೋಪೇನ್ ಎನ್ನುವಂತಹ ಒಂದು ಅಂಶ ಇದ್ದು, ಇದು ಪುರುಷರಿಗೆ ಬಂದರೆ ಅವರ ಒಂದು ಸ್ಪರ್ಮ್ಸ್ನ ಒಂದು ಕ್ವಾಲಿಟಿಯಲ್ಲಿ, ಸ್ಪರ್ಮ್ನ ಹೆಲ್ತ್ ಚೆನ್ನಾಗಿಡಿಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ವಾಟರ್ ಮೆಲನ್ ಸೀಡ್ಸ್. ಇದರಲ್ಲಿ ಹೈ ಅಮೌಂಟ್ ಆಫ್ ಜಿಂಕ್ ಇದೆ, ಮೇಲ್ ಹಾಗೂ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯ ರೀತಿ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಗೇನ್ ಇದರಲ್ಲಿ ಜಿಂಕ್ ಅಂಶ ಹೇರಳವಾಗಿರೋದ್ರಿಂದ ಸ್ಪರ್ಮ್ ಹೆಲ್ತ್ನ ತುಂಬಾ ಇದು ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಇದನ್ನು ಪ್ರತಿನಿತ್ಯ ಯಾರೆಲ್ಲ ಕಪಲ್ಸ್ ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವರು ಬೇಗ ಕನ್ಸೀವ್ ಆಗಲಿಕ್ಕೆ, ಹೆಲ್ದಿ ಬೇಬಿನ ಪಡೀಲಿಕ್ಕೆ ತುಂಬಾ ಒಳ್ಳೆ ರೀತಿ ಇದು ರಿಸಲ್ಟ್ನ ನೀಡುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇನ್ಮೇಲೆ ಇಂದ ಯಾರ್ಯಾರೆಲ್ಲ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ, ಮೇಡಮ್ ಪಾಸಿಟಿವ್ ಒಂದು ರಿಸಲ್ಟ್ನ ನೋಡಿದಾದ್ಮೇಲೆ
2-3 ದಿನ ಆದಮೇಲೆ ನಮಗೆ ಪೀರಿಯಡ್ಸ್ ಆಗುತ್ತೆ, ಮಿಸ್ ಕ್ಯಾರಿಯೇಜ್ ಆಗಿಬಿಡುತ್ತೆ, ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ರೆ ಹಾರ್ಟ್ ಬೀಟ್ ಬೇಬಿದು ಬಂದಿರಲ್ಲ ಅಂತ ಅವರೆಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ. ಎಲ್ಲ ಮಹಿಳೆಯರು ಇದನ್ನು ಅವರ ಒಂದು ದಿನನಿತ್ಯದ ಒಂದು ಡಯಟಲ್ಲಿ ಮಿಸ್ ಮಾಡ್ದೇ 1-2 ಚಮಚ ಈ ಒಂದು ಕಲ್ಲಂಗಡಿ ಬೀಜನ ಆ್ಯಡ್ ಮಾಡಿಕೊಂಡು ನೀವು ತಗೋಬೋದು. ಫ್ರೆಂಡ್ಸ್, ಇದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂದರೆ ಸೂಪರ್ ಮಾರ್ಕೆಟಲ್ಲಿ ಈಸಿಲಿ ಅವೈಲೇಬಲ್ ಇರುತ್ತೆ, ಅದರ್ವೈಸ್ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಇದನ್ನು ನೀವು 1-2 ಚಮಚ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಯೂಸ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ಮಾಹಿತಿ. ಯಾರಿಗೆಲ್ಲ ಮಹಿಳೆಯರಿಗೆ ಲೋ ಎಕ್ವಾಲಿಟಿ ಇದೆ, ಯಾರಿಗೆಲ್ಲ ಪುರುಷರಲ್ಲಿ ಸ್ಪಾಮ್ ಕೌಂಟ್ ಏನಿದೆ ಡಿಫೆಕ್ಟ್ ಇರುತ್ತೆ, ಡಿ ಎನ್ ಎ ಡಿಫೆಕ್ಟ್ ಇರುತ್ತೆ ಸ್ಪಾಮ್ಸಲ್ಲಿ, ಸೊ ಅಂಥವ್ರಿಗೆಲ್ಲರಿಗೂ ಈ ಒಂದು ವಾಟರ್ ಮೆಲನ್ ಸೀಡ್ಸ್ ಮಿರಾಕಲ್ ರೀತಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ಎಲ್ಲರೂ ಇದನ್ನು ಅವರ ಒಂದು ಡಯೆಟ್ ಏನಿದೆ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಲ್ಲಿ ಯಾರಾದರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ಅವ್ರ ತಂಗ ಈ ಒಂದು ವಿಡಿಯೋನ ತಲುಪಿಸಿ ಅಂತ ಹೇಳ್ತಾ, ಶೇರ್ ಮಾಡಿ ಆದಷ್ಟು ಅಂತ ಹೇಳ್ತಾ, ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತಂಗ ನಮಸ್ಕಾರ.